ತರಗತಿಯ ವಿದ್ಯಾರ್ಥಿಯ ಮೇಲೆ ಶಿಕ್ಷಕ ಹಲ್ಲೆ ಮಾಡಿರೋ ಸಲುವಾಗಿ ವಿದ್ಯಾರ್ಥಿಗೆ ಮನ ಬಂದಂತೆ ಆತ ಥಳಿಸಿದ್ದಾನೆ. ಈ ರೀತಿ ಹಲ್ಲೆ ಮಾಡಿರೋದ್ರಿಂದ ವಿದ್ಯಾರ್ಥಿಯ ಕಿವಿ ತಮಟೆ ಒಡೆದು ಹೋಗಿದೆ. ವಿದ್ಯಾರಣ್ಯಪುರದ ನಾರಾಯಣ ಶಾಲೆಯಲ್ಲಿ ನಡೆದಿರೋ ಘಟನೆ ಇದು. 10ನೇ ತರಗತಿಯ ವಿದ್ಯಾರ್ಥಿ ಶಶಾಂಕ್ಗೆ ಶಿಕ್ಷಕ ಹೊಡೆದಿದ್ದಾರೆ. ಪರಿಣಾಮ ಕಿವಿ ತಮಟೆಯೇ ಒಡೆದು ಹೋಗಿದೆ. ಶಿಕ್ಷಕನ ಹಲ್ಲೆಯ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇದೀಗ ಶಿಕ್ಷಕನ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ವಿದ್ಯಾರ್ಥಿ ಪೋಷಕರು ಪ್ರತಿಭಟನೆ ಮಾಡುವ ಸೂಚನೆಯನ್ನು ಕೂಡ ಕೊಡ್ತಾ ಇದ್ದಾರೆ. ವಿದ್ಯಾರ್ಥಿಗೆ ಮನ ಬಂದಂತೆ ಥಳಿಸಿರೋ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಯ ಕಿವಿ ತಮಟೆಯೇ ಒಡೆದು ಹೋಗಿದೆ. ವಿದ್ಯಾರಣ್ಯಪುರದ ನಾರಾಯಣ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. 10ನೇ ತರಗತಿಯ ವಿದ್ಯಾರ್ಥಿ ಶಶಾಂಕ್ ಕಿವಿಯ ತಮಟೆ ಒಡೆದು ಹೋಗುವಂತೆ ಶಿಕ್ಷಕ ಹಲ್ಲೆಯನ್ನು ಮಾಡಿದ್ದಾರೆ. ಕ್ಲಾಸ್ ರೂಮ್ನಲ್ಲಿ ಶಿಕ್ಷಕ ಹಲ್ಲೆ ಮಾಡಿರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲೂ ಕೂಡ ಸೆರೆಯಾಗಿದೆ. ನಾವು ನೋಡ್ತಾ ಇದ್ದೀವಿ ಏಕಾಏಕಿ ಹೋಗಿ ಆ ಶಶಾಂಕ್ ಬಳಿ ಯಾವ ರೀತಿಯಾಗಿ ಹೊಡೆದಿದ್ದಾರೆ ಅಂತ. ಈ ರೀತಿ ಹೊಡೆದಿರೋದಕ್ಕೆ ಆ ಶಶಾಂಕ್ ಕಿವಿಯ ತಮಟೆಯೇ ಒಡೆದು ಹೋಗಿದೆ. ವಿದ್ಯಾರಣ್ಯಪುರದ ನಾರಾಯಣ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಶಿಕ್ಷಕ ಹಲ್ಲೆ ಮಾಡಿರುವಂತಹ ದೃಶ್ಯ ಸಿಸಿಟಿವಿಯಲ್ಲೂ ಕೂಡ ಸೆರೆಯಾಗಿದೆ. ಇದೀಗ ಶಿಕ್ಷಕನ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ವಿದ್ಯಾರ್ಥಿಯ ಪೋಷಕರು ಆಗ್ರಹಿಸ್ತಾ ಇದ್ದಾರೆ. ಮಗನ ಮೇಲಿನ ಹಲ್ಲೆ ಬಗ್ಗೆ ವಿದ್ಯಾರ್ಥಿಯ ತಾಯಿ ಭಾಗ್ಯ ಜ್ಯೋತಿ ನಮ್ಮ ಪ್ರತಿನಿಧಿ ಮುನಿರಾಜು ಜೊತೆ ಮಾತನಾಡಿದ್ದಾರೆ. ಏನೇನು ಹೇಳಿದ್ದಾರೆ ನೋಡೋಣ. ಗಲಾಟೆ ಮಾಡ್ದ ಅಂತ ಹೇಳಿ ಬಾಲಕನಿಗೆ ಶಿಕ್ಷಕರೊಬ್ರು ಒಂದು ಹಲ್ಲೆ ಮಾಡಿರುವಂತದ್ದು. ಈ ಹಲ್ಲೆಯ ಪರಿಣಾಮ ಆ ಬಾಲಕ ಒಂದು ಕಿವಿಯನ್ನೇ ಕಳ್ಕೊಳ್ಳುವಂತ ಪರಿಸ್ಥಿತಿಗೆ ಈಗ ತಲುಪಿದ್ದಾನೆ. ಈಗ ಆ ಬಾಲಕನ ತಾಯಿಗೆ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಕೇಳ್ಬೋದು ಏನ್ ಇನ್ಸಿಡೆಂಟ್ ಆಯ್ತು ಅಂತ. ಮೇಡಮ್, ಈಗ ಸ್ಕೂಲಲ್ಲಿ ಒಂದು ಗಲಾಟೆ ಆಯ್ತು, ಮತ್ತೆ ಅಲ್ಲಿ ಶಿಕ್ಷಕರೇ ಒಂದು ಬಾಲಕನಿಗೆ ಹೊಡೆದಿದ್ರ ಅಂತೇಳಿ ಆರೋಪ ಮಾಡ್ತಿದ್ದೀರಾ, ಮತ್ತೆ ಯಾವ ರೀತಿ ಏನಾಯ್ತು ಮೇಡಮ್ ಸ್ಕೂಲಲ್ಲಿ ಇವತ್ತು? ಸ್ಕೂಲಲ್ಲಿ ಅದೇ ಸರ್, ಅವ್ನು ಕ್ಲಾಸಲ್ಲಿ ಟೀಚರ್ ಯಾರೂ ಇರಲಿಲ್ಲ, ಕ್ಲಾಸ್ ಏನೂ ನಡೀತಾ ಇರಲಿಲ್ಲ. ಹಾಗೆ ಅಲ್ಲ, ಈಗ ಕ್ಲಾಸಲ್ಲಿ ಟೀಚರ್ ಇಲ್ಲ ಅಂದರೆ ಮಕ್ಕಳು ಮಾತಾಡ್ಕೊಂಡೇ ಕೂತಿರ್ತಾರಲ್ವಾ? ಸೊ ಆ ಥರ ಮಾತಾಡ್ತಿರ್ಬೇಕಾದ್ರೆ ಇವರು ಹೊರಗಡೆಯಿಂದ ಟೀಚರ್ ಬಂದವರು ಬಂದಂಗೆ ಇವನಿಗೆ ಹಾಕ್ಕೊಂಡು ಚೆನ್ನಾಗಿ ಹೊಡೆದಿದ್ದಾರೆ. ಫಸ್ಟು ಕೈಯಲ್ಲಿ ಹೊಡೆದಿದ್ದಾರೆ, ಮತ್ತು ಆಮೇಲೆ ಟೇಬಲ್ ಮೇಲೆ ಡಸ್ಟರ್ ತೊಗೊಂಡು ಚೆನ್ನಾಗಿ ಕಿವಿಗೆ ಹೊಡೆದಿದ್ದಾರೆ. 12:20 ಹೊಡೆದಿರೋದವರು ನನಗೆ ಇನ್ಫಾರ್ಮ್ ಮಾಡೋಸಲು 2:00 ಆಗಿದೆ. ಇವನು ತುಂಬ ಪೇಯ್ನಿಂದ ಒದ್ದಾಡ್ತಿದ್ದಾನೆ. ಸೊ ಮಲಗಿಸ್ಬಿಟ್ಟಿದ್ದಾರೆ ಇವನು, ಹಾಗೆ ಒಂದು ಐಸ್ ಕ್ಯೂಬ್ ಬಿಟ್ಬಿಟ್ಟು. ಬೇರೆ ಏನು ಫಸ್ಟ್ ಏಡ್ ಆಗಲಿ ಅಥವಾ ಬೇರೆ ಇನ್ನೇನಾದರೂ ಹೆಚ್ಚು ಕಡಿಮೆ ಆಗಿದೆ ಅಂತ ಏನು ಹಾಸ್ಪಿಟ್ಲಿಗೆ ಎಲ್ಲೂ ತೋರಿಸಿಲ್ಲ. ಮತ್ತು ಆಮೇಲೆ ನಾನು ಹೋಗಿ ಸ್ವಲ್ಪ ಎಲ್ಲ ಗಲಾಟೆ ಮಾಡಿದ್ಮೇಲೆ ಏನು ಅವರು ಅವಾಗ ನಮ್ಮ ಮಗನ ಮೇಲೇ ಕಂಪ್ಲೇಂಟ್ ಹೇಳ್ತಿದ್ದಾರೆ, ನಿಮ್ಮ ಮಗನೇ ಸರಿಯಾಗಿ ಓದಲ್ಲ, ಸ್ಕೂಲಿಗೆ ಬರಲ್ಲ, ನಿಮ್ಮ ಮಗನೇ ಸರಿಯಾಗಿ ಸ್ಕೂಲಿಗೆ ಬರೋದಿಲ್ಲ, ನೀವು ಬೇರೆ ಕಡೆ ಟ್ರಾನ್ಸ್ಫರ್ ತೊಗೊಳ್ಳಿ, ಬೇರೆ ಕಡೆ ಟ್ರಾನ್ಸ್ಫರ್ ಇದೇ ತೊಗೊಳ್ತಿದ್ದೆ ಹೇಳ್ತಿದ್ದಾರೆ. ಇವರು ಬೇರೆ ಕಡೆ ಟ್ರಾನ್ಸ್ಫರ್ ತೊಗೊಳ್ಳಿ ಅಂತ ಹೇಳಿದರೆ ಇವ್ರ ಸ್ಕೂಲಿಗೆ ಏನಕ್ಕೆ ಇಟ್ಕೋಬೇಕಿತ್ತು? 3 ಇಯರ್ಸಿಂದ ಓದ್ತಿದ್ದಾನಲ್ವಾ, ಆವಾಗಲೇ ಹೇಳ್ಬೋದಿತ್ತು ನಿಮ್ಮ ಮಗ ಓದ್ತಿಲ್ಲ ಬೇರೆ ಕಡೆ ತೊಗೊಳ್ಳಿ. ಓದ್ತಿಲ್ಲ ಅಂದರೆ ಈಗ ಸ್ಕೂಲ್ ಅವ್ರದೇ ಜವಾಬ್ದಾರಿ ಅಲ್ವಾ ಓದಿಸೋದು? ಮೇಡಮ್, ಇನ್ಸಿಡೆಂಟ್ ಆಗಿದ್ದು ನೆನ್ನೆ ಮಧ್ಯಾಹ್ನ ಆಗಿರುವಂಥದ್ದು. ಮತ್ತೆ ಈ ಬಗ್ಗೆ ನಿಮಗೆ ಮಗ ಹೇಳಿದ್ರೆ ಅಥವಾ ಸ್ಕೂಲಿಂದ ಏನಾದರೂ ಇನ್ಫಾರ್ಮ್ ಮಾಡಿದ್ರೆ? ಸ್ಕೂಲಿಂದ ಒಬ್ಬ ಟೀಚರ್ ಕಾಲ್ ಮಾಡಿದ್ರು, ಅದು 2:00 ಕಾಲ್ ಮಾಡಿದ್ದಾರೆ. ಅವನಿಗೆ ಇದು ಹಲೆ ಆಗಿರೋದು ಬಂದು 12:30 ಹಂಗೇನೋ ಆಗಿದೆ. ಬಟ್ ಇವ್ರು ಕಾಲ್ ಮಾಡುವಾಗ 2:00 ಆಗಿತ್ತು. ನಾನು ಹೋಗಿ ಆಮೇಲೆ ನೋಡಿದ್ರೆ ಇವನು ಐಸ್ ಕ್ಯೂಬ್ ಇಟ್ಕೊಂಡು ಮಲ್ಕೊಂಡಿದ್ದ. ನಾವು ಸ್ವಲ್ಪ ಮಾತಾಡ್ಬಿಟ್ಟು ಬಂದ್ವಿ, ಮತ್ತೆ ಆಮೇಲೆ ಹಾಸ್ಪಿಟ್ಲಲ್ಲಿ ಹೋಗಿ ತೋರಿಸಿದ್ರೆ ಅದು ಇಯರ್ ಡ್ರಮ್ಮೇ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ರು ಅವರು. ಈಗ ಕಂಪ್ಲೇಂಟ್ ಸಹ ಮಾಡಿದಿರಿ, ಮತ್ತೆ ಸ್ಕೂಲಲ್ಲಿ ಸ್ಕೂಲ್ ಹತ್ರ ಪ್ರೊಟೆಸ್ಟ್ ಸಹ ಆಗ್ತಿದೆ. ಈ ಬಗ್ಗೆ ನೀವು ಈಗ ಏನ್ ಆಕ್ಷನ್ ತಗೊಳ್ಬೇಕಂತ ಇದು ಮಾಡ್ತೀರಿ? ಮತ್ತೆ ಈಗ ಮಗನ ಒಂದು ಕಿವಿ ಕಳ್ಕೊಂಡಿರೋದ್ರಿಂದ ನೀವು ಈಗ ಏನ್ ಆಕ್ಷನ್ ತಗೊಳ್ಬೇಕಂತ ಕೇಳ್ತೀವಿ? ಈಗ ಅದೇ ಟೀಚರ್ನ ಅರೆಸ್ಟ್ ಮಾಡಿದ್ದಾರೆ. ನಾವು ಅದೇನಿದೆ ಲೀಗಲ್ ಆಗಿ ಹೋರಾಟ ಮಾಡ್ತೀವಿ. ನಮ್ಮ ಮಗನಿಗಾಗಿರೋ ತರ ನಾಳೆ ಯಾರಿಗೂ ಆಗಬಾರ್ದು ಅಂತ ನಮ್ಮ ಉದ್ದೇಶ ಅಷ್ಟೇ. ಮೊದಲು ಈ ರೀತಿ ಏನಾದರೂ ಸ್ಕೂಲಲ್ಲಿ ಗಲಾಟೆ ಆಗಿರೋ ಬಗ್ಗೆ ಮಗ ಏನಾದರೂ ಇನ್ಫಾರ್ಮ್ ಮಾಡಿದ್ನ, ಅಥವಾ ಟೀಚರ್ ಏನಾದರೂ ನನಗೆ ಪದೇ ಕಿರುಕುಳ ಕೊಡ್ತಿದ್ರು ಅಂತ ಹೇಳಿ ಹೇಳ್ಕೊಂಡಿದ್ದ? ಅದೇ ಯಾವಾಗಲೂ ಈ ಥರ ಆಗ್ತಿತ್ತು ಸರ್. ಸುಮಾರು ಸರ್ತಿ ನಾನು ಒಂದು ಸರ್ತಿ ಎರಡು ಸರ್ತಿ ಇಲ್ಲ ಒಂದು 4-5 ಸರ್ತಿ ಹೋಗಿ ನಾನು ಟೀಚರ್ ಹತ್ರ ಮಾತಾಡಿ ಬಂದಿದ್ದೀನಿ. ಈ ಥರ ಯಾವಾಗಲೂ ಇನ್ಸಲ್ಟ್ ಮಾಡ್ತಿದ್ರೆ ಮಕ್ಕಳಿಗೂ ಒಂಥರ ಇದಾಗುತ್ತೆ. ಏನು ಪ್ರಾಬ್ಲಮ್ ಇದ್ರೆ ಈಗ ಪೇರೆಂಟ್ಸ್ನ ಕರೆಸಿ ಪೇರೆಂಟ್ಸ್ ಹತ್ರ ಮಾತಾಡಿ. ಈಗ ಅವ್ನು ಟಾಪರ್ ಆದ್ರೂ ನೀನು ಕಾಪಿ ಮಾಡಿ ಬರ್ದಿದ್ಯಾ ಅಂತ ಅಂದರೆ ಮತ್ತೆ ಅವನು ಈಗ ಏನಕ್ಕೆ ಓದ್ಬೇಕು ಅವನು ಆ ಥರ ಅಂದಮೇಲೆ ಅಲ್ವಾ? ಅದಕ್ಕೆ ಸುಮಾರು ದಿನದಿಂದ ಅವರಿಂದ ಪ್ರಾಬ್ಲಮ್ ಇತ್ತು, ಬಟ್ ನಿನ್ನೆ ಅದು ತುಂಬ ಸಿವಿಯರ್ ಆಗಿರೋದ್ರಿಂದ ನಾವು ಇಷ್ಟು ಈ ರೇಂಜಿಗೆ ಬರೋಕೆ. ಟೀಚರ್ಸ್ ಏನಾದರೂ ನಿಮ್ಮ ಮಗನ ಬಗ್ಗೆ ಕಂಪ್ಲೇಂಟ್ ಮಾಡಿ ನಿಮಗೆ ಏನಾದರೂ ಯಾವತ್ತಾದ್ರೂ ಹೇಳಿದ್ರಾ, ಸರಿಯಾಗಿ ಓದ್ತಿಲ್ಲ ಅಥವಾ ಮನೇಲಿ ಗಲಾಟೆ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಏನಾದರೂ ಹೇಳಿದ್ರಾ? ಅದೇ ಈಗ ಹೇಳ್ತಿದ್ದಾರೆ ಸರ್. ಈಗೆಲ್ಲ ಈ ಥರ ಹೇಳ್ತಿದ್ದಾರೆ, ಅವನ ಬಿಹೇವಿಯರ್ ಸರಿ ಇಲ್ಲ, ಅವ್ನ ಫ್ರೆಂಡ್ಸ್ ಸರ್ಕಲ್ ಸರಿ ಇಲ್ಲ, ಮತ್ತೆ ನೀವು ಸ್ಕೂಲ್ ಚೇಂಜ್ ಮಾಡ್ಕೊಳ್ಳಿ, ಸ್ಕೂಲ್ ಚೇಂಜ್ ಮಾಡ್ಕೊಳ್ಳಿ ಅಂತ ಅದೇ ಹೇಳ್ತಿದ್ದಾರೆ. ಈಗ ಯಾವ ಸಬ್ಜೆಕ್ಟ್ ಟೀಚರ್ ಮೇಡಮ್, ಅವರು ಏನು ಟೀಚ್ ಮಾಡ್ತಾ ಇದ್ರು, ಮತ್ತೆ ಎಕ್ಸಾಕ್ಟ್ ರೀಸನ್ ಏನಾದರೂ ಸ್ಕೂ ಸರ್? ರೀಸನ್ ಏನು ಇಲ್ಲ, ಮ್ಯಾಥ್ ಟೀಚರ್ ಅವರು, ರೀಸನ್ ಅದೇ ಈಗ ಮಾತಾಡ್ತಿದ್ದಾರೆ ಅಂತ ಈಗ ಹೊಡೆದಿರೋ.
ಇದು ಬಾಲಕನ ತಾಯಿ ಹೇಳ್ತಿರುವಂತದ್ದು ಏನ್ ಸುಮ್ಮ ಮನೆ ಶಾಲೆಯಲ್ಲಿ ಒಂದು ಗಲಾಟೆ ಮಾಡ್ದ ಅನ್ನೋದು ನೆಪಕ್ಕೋಸ್ಕರ ಈ ರೀತಿ ಅಲ್ಲೇ ಮಾಡಿ ಒಂದು ಆತನ ಕಿವಿ ಒಂದು ಹಾಳಾಗುವ ರೀತಿ ಒಂದು ಅಲ್ಲೇ ಮಾಡಿರುವಂತದ್ದು ಅಂತ ಹೇಳಿ ಈಗಾಗಲೇ ಆಕೆ ಆರೋಪ ಮಾಡಿದರೆ ಮತ್ತೆ ಈ ಬಗ್ಗೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ದೂರು ಸಹ ದಾಖಲಾಗಿದ್ದು ಪೊಲೀಸರು ಏನು ಟೀಚರ್ ಅನ್ನ ಈಗಾಗಲೇ ವಶಕ್ಕೆ ಪಡ್ಕೊಂಡು ಒಂದು ತನಿಖೆಯನ್ನು ಸಹ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸಲು ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು.